ಓಕೆ, ಇಲ್ಲಿ ಏನು ಗೊತ್ತಾ, ಸುಮಾರು ಜನ ಕೆಲವೊಂದೆಲ್ಲ ಕಮೆಂಟ್ಸ್ ಕೇಳೋಕ್ಕೆ ತುಂಬ ಬೇಜಾರಾಗುತ್ತೆ. ಅಂದರೆ ಇಟ್ ಇಸ್ ನಾಟ್ ಅಬೌಟ್ ಮೀ, ಇಟ್ ಇಸ್ ಅಬೌಟ್ ಸಂಬಡಿ ಎಲ್ಸ್. ಬಟ್ ಐ ವುಡ್ ರಿಕ್ವೆಸ್ಟ್ ಎವ್ರಿ ಒನ್ ದ್ಯಾಟ್ ಯು ನೋ, ಲೆಟ್ಸ್ ಲೀವ್ ದ ಪಾಸ್ಟ್. ಮುಗ್ದೋಗಿದೆಲ್ಲ ಮುಗ್ದೋಯ್ತು, ಸೊ ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಅದ್ರ ಬಗ್ಗೆ ಕಮೆಂಟ್ ಅಂದರೆ, ಲೆಟ್ಸ್ ನಾಟ್ ಡಿಸ್ರೆಸ್ಪೆಕ್ಟ್ ಎನಿ ಹ್ಯೂಮನ್ ಬೀಯಿಂಗ್ ಟು ಅ ಲೆವೆಲ್ ವ್ಯಾರ್ ಯುನೋ ನಾವು ನಮ್ಮ ಬಗ್ಗೆ ಅಸಹ್ಯ ಪಡ್ಕೋಬಾರ್ದು. ಅಷ್ಟು ಆ ಥರದ ಕಮೆಂಟ್ಸ್ ನಾವು ಬೇರೆಯವ್ರ ಬಗ್ಗೆನೂ ಮಾಡಬಾರ್ದು. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ದಟ್ ಯು ನೋ, ಲೆಟ್ಸ್ ಬಿ ಹ್ಯೂಮನ್ಸ್ ಫಸ್ಟ್ ಆ್ಯಂಡ್ ಲೆಟ್ಸ್ ರೆಸ್ಪೆಕ್ಟ್ ಈಚ್ ಆ್ಯಂಡ್ ಎವ್ರಿ ಒನ್. ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಲೈಫ್. ಸೊ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಾನು ಒಳ್ಳೊಳ್ಳೆ ಕಮೆಂಟ್ಸ್ ನೋಡೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಸಿನಿಮಾ ಬಗ್ಗೆ ಕಮೆಂಟ್ಸ್ ನೋಡೋಕ್ಕೆ ಇಷ್ಟಪಡ್ತೀನಿ. ಸಾರಿ, ಐ ಥಿಂಕ್ ಮಧ್ಯ ಮಧ್ಯದಲ್ಲಿ ಇಂಟರ್ನೆಟ್ ಕನೆಕ್ಷನ್ ಸ್ವಲ್ಪ ವೀಕ್ ಆಗ್ತಾ ಇದೆ. ಬೈ ಚಾನ್ಸ್ ಪಾಸ್ ಆದಾಗ ನಾನು ಸ್ವಲ್ಪ ಪಾಸ್ ತಗೋತೀನಿ. ಓಕೆ, ಕೆಲವೊಂದು ಕ್ವೆಶನ್ ನಾನು ಇವಾಗ ಆನ್ಸರ್ ಮಾಡೋಂಗಿಲ್ಲ, ಯಾಕಂದರೆ ಐ ವಾಂಟ್ ಟು ಕೀಪ್ ಯು ಥಿಂಗ್ಸ್ ಅ ಸರ್ಪ್ರೈಸ್. ಡ್ಯಾನ್ಸ್ ಜಾಸ್ತಿ ಮಾಡಿ, ಜಾಸ್ತಿ ಕನ್ನಡ ಗೊತ್ತಿಲ್ಲ, ಈಗ ಕಲಿತಾ ಇದ್ದೀನಿ ಅಂತೆ. ಓಕೆ, ನೀವು ಕನ್ನಡ ಕಲಿತ್ರೆ ಸಾಕಷ್ಟೇ. ಪುಣ್ಯಕೋಟಿ ಇನ್ನೂ ಸ್ವಲ್ಪ ಟೈಮ್ ಇದೆ, ಅದಕ್ಕಿಂತ ಮುಂಚೆ ಕೆಲವೊಂದು ಸಿನಿಮಾಗಳನ್ನೆಲ್ಲ ಮುಗಿಸ್ಬೇಕು.